ನಮಸ್ತೆ ನಾನು ಅಪರ್ಣ ಭಟ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸೊ ಇವತ್ತು ನಾನು ಅಪರಾಜಿತ ಬಿಲ್ ಹೇಳುವಂಥ ಒಂದು ಹೊಸದಾದಂತಹ ಬಿಲ್ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ ಸೊ ಈ ಅಪರಾಜಿತ ಬಿಲ್ ಅಂದರೆ ಅಪರಾಜಿತ ವಿಮೆನ್ ಆ್ಯಂಡ್ ಚೈಲ್ಡ್ ವೆಸ್ಟ್ ಬೆಂಗಾಲ್ ಕ್ರಿಮಿನಲ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳುವಂಥದ್ದು ಇದು ಯಾಕೆ ಬಹಳ ಚಾಲ್ತಿಯಲ್ಲಿದೆ ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ಅಗಸ್ಟ್ ಒಂಬತ್ತಕ್ಕೆ ಒಂದು ಕಲ್ಕತ್ತಾ ಕಲ್ಕತ್ತಾದಲ್ಲಿ ಆರ್ ಕರ್ ಮೆಡಿಕಲ್ ಹಾಸ್ಪಿಟ್ಲಲ್ಲಿ ಬಹಳ ದೊಡ್ಡದಾದಂಥ ಒಂದು ಘಟನೆ ನಡೆಯಿತು ಅದೇನಂತಂದರೆ ಅಲ್ಲಿರುವಂಥ ಟ್ರೇನಿ ಡಾಕ್ಟರ್ ಟ್ರೇನಿ ಡಾಕ್ಟರ್ ಮೇಲೆ ರೇಪ್ ಆಗಿ ಮರ್ಡರ್ ಆದರು ಸೊ ಇದರಿಂದ ಬಹಳ ದೇಶಾದ್ಯಂತ ವ್ಯಾಪಕ ಪ್ರತಿಭಟನೆ ಆಯಿತು ಈ ಪ್ರತಿಭಟನೆ ಕಾರಣದಿಂದ ಅಲ್ಲಿಯ ಆ ಕೇಸ್ ಏನಿದೆ ಅದು ಸಿ ಬಿ ಐಗೆ ಹಸ್ತಾಂತರ ಕೊಡುತ್ತು ಪೋ ಕಲ್ಕತ್ತಾ ಪೊಲೀಸಿಂದ ಸಿ ಬಿ ಐಗೆ ಹಸ್ತಾಂತರ ಅದು ಹೈಕೋರ್ಟ್ನ ಡೈರೆಕ್ಷನ್ಸ್ ಅಡಿಯಲ್ಲಿ ಸೊ ಸುಪ್ರೀಂ ಕೋರ್ಟ್ ಕೂಡ ಇದರದ್ದು ಮೋಟೋ ಕೇಸನ್ನು ತೊಗೊಳ್ತು ಸೊ ಅಲ್ಟಿಮೇಟ್ಲಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಆದಂತಹ ಮಮತಾ ಬ್ಯಾನರ್ಜಿ ಅವರು ಒಳಶಿಡು ಅವರೆಲ್ಲರೂ ಸೇರಿಕೊಂಡು ಒಂದು ಆದಷ್ಟು ಬೇಗ ಒಂದು ಲಾ ಪಾಸ್ ಮಾಡಬೇಕು ಹೇಳುವಂಥ ಕಾರಣಕ್ಕೆ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಕರೆದ್ರು ಸೊ ಹಾಗೆ ಕರೆದು ಈಗ ಆ ಒಂದು ಬಿಲ್ ಅನ್ನು ಅಪರಾಜಿತ ಬಿಲ್ ಅಂತ ಹೇಳಿ ಕರೀತಾರೆ ಅದನ್ನು ಪಾಸ್ ಮಾಡಿದರು ಸೊ ಈಗ ಪಾಸ್ ಮಾಡಿದಾಗ ಸೊ ಅದ್ರ ಬಗ್ಗೆ ಇವತ್ತು ನಾವು ಇಲ್ಲಿ ನೋಡ್ತಾ ಇರುವಂಥದ್ದು ಸೊ ಏನಿದು ಅಪರಾಜಿತ ಬಿಲ್ ಅಂತಂದರೆ ನಾವು ಹೇಳಿದಾಗೆ ಇಲ್ಲಿ ಅಪರಾಜಿತ ವುಮೆನ್ ಆ್ಯಂಡ್ ಚೈಲ್ಡ್ ವೆಸ್ಟ್ ಬೆಂಗಾಲ್ ಕ್ರಿಮಿನಲ್ ಲಾಸ್ ಅಮೆಂಡ್ಮೆಂಟ್ ಬಿಲ್ ಅಂತ ಹೇಳಿ ಈಗ ಏನಾಗುತ್ತೆ ಅಂದರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಪೋಕ್ಸೋ ಆಕ್ಟ್ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಶುಯಲ್ ಅಫೆನ್ಸಸ್ ಆ್ಯಕ್ಟ್ ಆಫ್ ಟು ತೌಸಂಡ್ ಟ್ವೆಲ್ ಈ ಮೂರು ಆ್ಯಕ್ಟ್ಗಳಿಗೆ ಈ ಅಪರಾಜಿತ ಬಿಲ್ಲು ಕೆಲವೊಂದು ಅಮೆಂಡ್ಮೆಂಟ್ಗಳನ್ನ ತರ್ತಾ ಇದೆ ಈ ಅಮೆಂಡ್ಮೆಂಟ್ ಈ ಕಾನೂನುಗಳಲ್ಲಿ ಆಲ್ರೆಡಿ ಕೆಲವೊಂದು ಪನಿಷ್ಮೆಂಟ್ ಇದೆ ರೇಪ್ ಮಾಡೋದಕ್ಕೆ ರೇಪ್ ಆ್ಯಂಡ್ ಮರ್ಡರು ಅಥವಾ ರೇಪ್ ಮಾಡಿ ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟಿಗೆ ತರುವಂಥದ್ದು ಇದೆಲ್ಲದಕ್ಕೂ ಕೂಡ ಪನಿಷ್ಮೆಂಟ್ ಇದೆ ಆದರೆ ಇನ್ನು ಮುಂದೆ ವೆಸ್ಟ್ ಬೆಂಗಾಲಲ್ಲಿ ಇದೇ ಒಫೆನ್ಸ್ಗಳಿಗೆ ಇನ್ನೂ ಜಾಸ್ತಿಯ ಪನಿಷ್ಮೆಂಟ್ಸ್ಗಳು ಇರ್ತವೆ ಸೊ ಇದು ಕೇವಲ ವೆಸ್ಟ್ ಬೆಂಗಾಲಿಗೆ ಮಾತ್ರ ಅಪ್ಲೈ ಆಗುವಂಥದ್ದು ಓಕೆ ಇಲ್ಲಿ ನಾವು ಕಾಣುವ ಹಾಗೆ ಅಪರಾಜಿತ ವುಮನ್ ಆ್ಯಂಡ್ ಚೈಲ್ಡ್ ಬಿಲ್ ವೆಸ್ಟ್ ಬೆಂಗಾಲ್ ಕ್ರಿಮಿನಲ್ ಲಾಸ್ ಆ್ಯಂಡ್ ಅಮೆಂಡ್ಮೆಂಟ್ ಬಿಲ್ ಸೊ ಏನೇನು ಕಾಣುತ್ತೆ ಅಂತ ನೋಡಿದ್ರೆ ನೋಡಿ ರೇಪ್ ಒಫೆನ್ಸಸ್ಗಳನ್ನು ಆದಷ್ಟು ಬೇಗ ಎನ್ಕ್ವೈರಿ ಮಾಡಿ ಮುಗಿಸ್ಬೇಕು ಅದು ಆ್ಯಕ್ಚುಯಲ್ ಟೈಮ್ ಲೈನು ಎರಡು ಮಂತ್ ಡೆಡ್ ಲೈನ್ ಇದೆ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಪ್ರಕಾರ ಆದರೆ ಇದ್ರ ಪ್ರಕಾರ ಏನು ಹೇಳ್ತಾರೆ ಇಪ್ಪತ್ತೊಂದು ದಿನಗಳ ಒಳಗೆ ಆದಷ್ಟು ಬೇಗ ಎನ್ಕ್ವೈರಿ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಸೊ ಅದಕ್ಕೋಸ್ಕರ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಕೂಡ ಸೆಟಪ್ ಮಾಡ್ತಾರೆ ಅದು ಕೂಡ ಇಟ್ ಈಸ್ ಲೆಡ್ ಬೈ ವುಮೆನ್ ಆಫೀಸರ್ಸ್ ಮಹಿಳಾ ಆಫೀಸರ್ಸ್ಗಳು ಅದನ್ನು ಲೀಡ್ ಮಾಡ್ತಾರೆ ಸೊ ಆಲ್ರೆಡಿ ಕೆಲವೊಂದು ಫಾಸ್ಟ್ ಟ್ರ್ಯಾಕ್ ಕೋರ್ಡ್ಸ್ಗಳನ್ನು ಕೂಡ ಸೆಟಪ್ ಮಾಡಿದ್ದಾರೆ ಆಲ್ರೆಡಿ ಇದರಲ್ಲಿತ್ತು ವೆಸ್ಟ್ ಬೆಂಗಾಲಲ್ಲಿ ಇನ್ನೂ ಕೂಡ ಇದ್ರ ಮುಖಾಂತರ ಇನ್ನೂ ಜಾಸ್ತಿ ಫಾಸ್ಟ್ ಟ್ರ್ಯಾಕ್ ಕೋರ್ಸ್ ಸೆಟಪ್ ಆಗಿ ಅದರದು ಅಲ್ಟಿಮೇಟ್ ಗೋಲ್ ಏನಂತಂದರೆ ಆದಷ್ಟು ಈ ರೀತಿ ರೇಪ್ ಒಫೆನ್ಸಸ್ಗಳಲ್ಲಿ ಬೇಗ ಎನ್ಕ್ವೈರಿ ಆಗಿ ಇನ್ವೆಸ್ಟಿಗೇಷನ್ ಆಗಿ ಟ್ರಯಲ್ ಕೂಡ ಆಗಿ ಆ ಯಾರು ಅಪರಾಧ ಇರ್ತಾರೆ ಅವರಿಗೆ ಹೆಚ್ಚಿನ ಪನಿಷ್ಮೆಂಟು ಸಿಗಬೇಕು ಹೇಳುವಂಥದ್ದು ಈ ಒಂದು ಬಿಲ್ನ ಉದ್ದೇಶ ಅಂದರೆ ಆದಷ್ಟು ಈ ಪನಿಷ್ಮೆಂಟ್ ಜಾಸ್ತಿ ಆದಷ್ಟು ಅಪರಾಧಗಳು ಕಮ್ಮಿ ಆಗ್ತವೆ ಹೇಳುವಂಥದ್ದು ಸೊ ಇದರಿಂದ ಮತ್ತೆ ಏನೇನು ಪನಿಷ್ಮೆಂಟ್ ಏನಂತಂದರೆ ನೋಡಿ ಇಲ್ಲಿ ತನಕ ಯಾವುದಾದ್ರೂ ಒಫೆನ್ಸ್ಗೆ ಡೆತ್ ಪನಿಷ್ಮೆಂಟ್ ಮರಣದಂಡನೆ ನೀಡ್ತಿದ್ರು ಅದು ಇಟ್ ಇಸ್ ಒನ್ ಆಫ್ ದಿ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಪನಿಷ್ಮೆಂಟ್ ಅಂದರೆ ಒಂದು ಡೆತ್ ನೀಡ್ತಿದ್ರು ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ನೀಡ್ತಿದ್ರು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆಲ್ಟರ್ನೇಟಿವ್ ಫಾರ್ಮ್ ಆಫ್ ಪನಿಷ್ಮೆಂಟ್ಸ್ಗಳಿತ್ತು ಆದರೆ ಈಗ ಈ ಒಂದು ರೇಪ್ ಮಾಡಿ ಇಫ್ ಇಟ್ ಲೀಡ್ಸ್ ಟು ಡೆತ್ ಆಫ್ ಅ ವಿಕ್ಟಿಮ್ ರೇಪ್ ಕಾರಣದಿಂದ ಪಾಪ ಆ ಒಂದು ವಿಕ್ಟಿಮ್ನ ಮರಣ ಆದರೆ ಅಥವಾ ಅವರನ್ನು ಜೀವಂತ ಶವ ಮಾಡಿದರೆ ಇನ್ನ ಇನ್ ವೆಜಿಟೇಟಿವ್ ಸ್ಟೇಟ್ ಅಂತ ಹೇಳ್ತಾರೆ ಸೊ ಅಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಅವರಿಗೆ ಡೆತ್ ಸೆಂಟೆನ್ಸ್ ಸಿಗುತ್ತೆ ಮ್ಯಾಂಡಟರಿ ಡೆತ್ ಸೆಂಟೆನ್ಸ್ ಸಿಗುತ್ತೆ ಅಥವಾ ಲೈಫ್ ಸೆಂಟೆನ್ಸ್ ವಿತೌಟ್ ಪರೋಲ್ ಫಾರ್ ಎನಿ ಅದರ್ ಒಫೆಂಡರ್ ಇನ್ನು ಉಳಿದ ರೀತಿಯ ಒಫೆಂಡರ್ಸ್ಗೆ ಲೈಫ್ ಸೆಂಟೆನ್ಸು ಆದರೆ ಅದರಲ್ಲಿ ಯಾವುದೇ ರೀತಿಯ ಪರೋಲ್ ಕೂಡ ಅವರಿಗೆ ಸಿಗುವಂಥ ಚಾನ್ಸ್ ಇಲ್ಲ ಸೊ ಅಂಥ ತುಂಬ ಕಠಿಣ ಅತಿ ಕಠಿಣ ಪನಿಷ್ಮೆಂಟನ್ನು ನೀಡಿದ್ದಾರೆ ಅದನ್ನು ವ ವೆಸ್ಟ್ ಬೆಂಗಾಲ್ನ ಸ್ಟೇಟ್ ಲೆಜಿಸ್ಲೇಚರು ಪಾಸ್ ಮಾಡಿದೆ ಅದು ಯುನಾನಿಮಸ್ಲಿ ಯುನಾನಿಮಸ್ಲಿ ಅಂದರೆ ಯಾವುದೇ ವಿರೋಧ ಇಲ್ಲದೆ ಸರ್ವ ಪಕ್ಷಗಳು ಸೇರಿ ಅದನ್ನು ಯಾವುದೇ ವಿರೋಧ ಇಲ್ಲದೆ ಎಲ್ಲರೂ ಸಹ ಅದನ್ನು ಪಾಸ್ ಮಾಡಿದ್ದಾರೆ ಸೊ ಇದನ್ನು ನಾವು ಬಹಳ ಮುಖ್ಯವಾದ ಇದೆ ಅಂತ ಹೇಳಿ ಹೇಳ್ಬೋದು ಹಾಗೆ ಇನ್ನೂ ನಾವು ಬೇರೆ ಬೇರೆ ಇದನ್ನು ಕೂಡ ಕಾಣ್ತೇವೆ ಇಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಯಾವ್ಯಾವ ಸೆಕ್ಷನ್ಸ್ಗಳನ್ನು ಅಮೆಂಡ್ಮೆಂಟ್ ಮಾಡ್ತಾರೆ ಅಂತ ಮೇಯ್ನಾಗಿ ಭಾರತೀಯ ನ್ಯಾಯಸಂಹಿತೆ ಅದು ಸೆಕ್ಷನ್ಸ್ಗಳು ಸೆಕ್ಷನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸಿಕ್ಸ್ ಸೆವೆಂಟಿ ಸೆವೆಂಟಿ ಒನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಹಾಗೂ ಬೇರೆ ಸೆಕ್ಷನ್ಗಳು ಪೋಕ್ಸೋ ಆ್ಯಕ್ಟ್ದು ಹಾಗೂ ಇನ್ನೂ ಕೆಲವೊಂದು ಡಿಸ್ಟಿಂಗಿಷ್ ಮಾಡ್ತವೆ ಸೆಕ್ಷನ್ ಸಿಕ್ಸ್ಟಿ ಫೈ ಸಿಕ್ಸ್ಟಿ ಫೈ ಟು ಸೆವೆಂಟಿ ಹೇಳುವಂಥದ್ದು ಅದನ್ನು ಒಮಿಟ್ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಏಜ್ ವೈಸ್ ಕ್ಲಾಸಿಫಿಕೇಷನ್ ಇತ್ತು ಆ ಕ್ಲಾಸಿಫಿಕೇಷನ್ ತೆಗೆದು ಒಂದೇ ಒಫೆನ್ಸ್ ಅಂತ ಒಂದೇ ಪನಿಷ್ಮೆಂಟ್ ಅಂತ ಹೇಳಿ ನಾವು ಇಲ್ಲಿ ಕಾಣ್ಬೋದು ಸೊ ಹಾಗೆ ಇಲ್ಲಿ ನಾವು ನೋಡ್ಬೋದು ಯಾವ್ಯಾವ ಕಾನೂನನ್ನು ಯಾವ ಕಾನೂನನ್ನು ಅಮೆಂಡ್ ಮಾಡಿದ್ದಾರೆ ಅಂತ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಾಮ್ ಸೆಕ್ಸಲ್ ಅಫೆನ್ಸಸ್ ಆಕ್ಟ್ ಪೋಕ್ಸೋ ಆಕ್ಟ್ ಟು ತೌಸಂಡ್ ಟ್ವೆಲ್ ಈ ಕಾನೂನುಗಳನ್ನು ಇದು ಮಾಡಿದ್ದಾರೆ ಅಮೆಂಡ್ ಮಾಡಿದ್ದಾರೆ ಸೊ ಹಾಗೆ ಮೇನ್ ಆಗಿ ಏನು ಡೆತ್ ಪನಿಷ್ಮೆಂಟ್ ಒಂದು ಹಾಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಲ್ಲಿ ವುಮೆನ್ ಆಫೀಸರ್ಸ್ ಇದು ಮಾಡುವಂಥದ್ದು ಹಾಗೂ ಇಪ್ಪತ್ತೊಂದು ದಿನದ ಪ್ರೋಬ್ ಡೆಡ್ ಲೈನ್ ಇದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ ಸೊ ಇದು ಒಂದು ಹೊಸದಾದ ಒಂದು ಕಾನೂನು ಅಂತ ಹೇಳ್ಬೋದು ಸೊ ಇಲ್ಲಿ ತನಕ ಇದು ಒಂದೇ ಫಸ್ಟ್ ಆ್ಯಕ್ಟ್ ಅಲ್ಲ ಈ ಆ್ಯಕ್ಟ್ ಹಲವಾರು ಆ್ಯಕ್ಟ್ಗಳನ್ನು ನಾವು ಕಾಣ್ತೇವೆ ಏನಂತ ಅಂದರೆ ನೋಡಿ ಕೆಲವೊಂದು ಸಲ ಏನಾಗುತ್ತೆ ಮುಂಚಿಂದ ನಮ್ಮ ಕ್ರಿಮಿನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನಿದೆ ಅಥವಾ ಭಾರತೀಯ ನ್ಯಾಯ ಸಮಿತಿ ಏನಿದೆ ಈ ಎಲ್ಲ ಸಂದರ್ಭಗಳಲ್ಲಿ ಅದು ಅಮೆಂಡ್ಮೆಂಟ್ ಆಗ್ತಾನೇ ಬಂದಿದೆ ಉದಾಹರಣೆಗೆ ನಾವು ನೋಡ್ಬೋದು ಮಥುರಾ ಕೇಸ್ ಅಂತ ಹೇಳುವಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಒಂದು ರೇಪ್ ಆದಾಗ ಆವಾಗ ಅದು ರಾಷ್ಟ್ರಾದ್ಯಂತ ಚರ್ಚೆ ಆಯಿತು ಆವಾಗ ಕೆಲವೊಂದು ಅಮೆಂಡ್ಮೆಂಟ್ಗಳನ್ನು ತಂದರು ಹಾಗೆ ನಾವು ದೆಲ್ಲಿಯಲ್ಲಿ ನೋಡಿರುವಂತಹ ನಿರ್ಭಯಾ ಕೇಸ್ ಪ್ರಕರಣ ಏನಿದೆ ಬಸ್ಸಲ್ಲಿ ಹೋಗುವಂಥ ಬಸ್ಸಲ್ಲಿ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿ ಇಟ್ ಲೆಟ್ ಟು ಹರ್ ಡೆತ್ ಅದರಿಂದ ಕ್ರಿಮಿನಲ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಎರಡು ಸಾವಿರದ ಹದಿಮೂರಲ್ಲಿ ಇದನ್ನು ತಂದರು ಟು ತೌಸಂಡ್ ಥರ್ಟೀನ್ ಆಕ್ಟ್ ಅಂತ ಹೇಳಿ ನಾವು ಕಾಣ್ಬೋದು ಹಾಗೆ ಇನ್ನೂ ಎರಡು ಸಾವಿರದ ಹದಿನೆಂಟರು ಸಹ ಹಲವಾರು ಅಫೆನ್ಸ್ಗಳಾದವು ಕಠುವ ರೇಪ್ ಕೇಸ್ ಅಂತ ಹೇಳಿ ನಾವು ಕಾಣ್ಬೋದು ಅಥವಾ ಉನ್ನಾವೋ ರೇಪ್ ಕೇಸಲ್ಲಿ ಇರ್ಬೋದು ಅದೆಲ್ಲವೂ ಕೂಡ ಕ್ರಿಮಿನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಟೂ ತೌಸಂಡ್ ಏಯ್ಟೀನ್ ಮುಖಾಂತರ ಆಯಿತು ಅಥವಾ ನಾವು ವಿಶಾಖ ಗೈಡ್ಲೈನ್ಸ್ ಅಂತ ಹೇಳ್ತೇವೆ ಭವರಿ ದೇವಿ ಕೇಸ್ ಅಂತ ಹೇಳಿ ಅಂದರೆ ಸೆಕ್ಷಲ್ ಹರಾಸ್ಮೆಂಟ್ ಆ್ಯಟ್ ವರ್ಕ್ ಪ್ಲೇಸ್ ಈ ಸಂದರ್ಭ ಏನಿದೆ ಕೆಲಸ ಮಾಡೋ ಜಾಗದಲ್ಲಿ ಸೆಕ್ಷಲ್ ಹರಾಸ್ಮೆಂಟ್ ಆದರೆ ಆವಾಗ ಸಹ ವಿಶಾಖ ಗೈಡ್ಲೈನ್ಸ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ತು ಲೇಟರ್ ಇದೇ ಒಂದು ಇದೇ ಗೈಡ್ಲೈನ್ಸನ್ನು ಹೆಚ್ಚು ಕಮ್ಮಿ ಅದೇ ನಿಟ್ಟಿನಲ್ಲಿ ಒಂದು ಕಾನೂನು ಮಾಡಿದು ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಾಮ್ ಸೆಕ್ಷಲ್ ಹರಾಸ್ಮೆಂಟ್ ಫ್ರಾಮ್ ಅಟ್ ವರ್ಕ್ ಪ್ಲೇಸ್ ಹೇಳುವಂಥ ಒಂದು ಒಫೆನ್ಸ್ ಇರ್ಬೋದು ಅಥವಾ ಆಂಧ್ರ ಪ್ರದೇಶದಲ್ಲಿ ದಿಶಾ ಆ್ಯಕ್ಟ್ ಅಂತ ಹೇಳಿ ನಾವು ಕಾಣ್ಬೋದು ಇದೇ ರೇಪ್ ಒಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಈಗ ವೆಸ್ಟ್ ಬೆಂಗಾಲಲ್ಲಿ ಈಗ ಒಂದು ಡಾಕ್ಟರ್ದು ಏನು ರೇಪ್ ಆಗಿದೆ ಆ ಕಾರಣಕ್ಕೋಸ್ಕರ ಒಂದು ಕಾನೂನು ಪಾಸ್ ಮಾಡಿದ್ದಾರೆ ಅದೇ ಅಪರಾಜಿತ ಬಿಲ್ ಅಂತ ಹೇಳಿ ನಾವು ಕಾಣ್ತೇವೆ ಸೊ ಅಪರಾಜಿತ ಸೊ ಇದೆಲ್ಲವೂ ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಯಾವುದೋ ಒಂದು ಘಟನೆ ಆದಾಗ ಆವಾಗ ಕಾನೂನು ತುಂಬ ಸ್ಟ್ರಿಕ್ಟ್ ಮಾಡುವಂಥ ಅವಶ್ಯಕತೆ ಬಂದಾಗ ಆ ಕ್ರಿಮಿನಲ್ ಅಮೆಂಡ್ಮೆಂಟ್ಸ್ಗಳನ್ನು ಕಾಲ ಕಾಲಕ್ಕೆ ತರ್ತಾ ಹೋದರು ಸೊ ಇದು ಇವತ್ತಿನ ಒಂದು ಮೇಜರ್ ಇದನ್ನು ಅಮೆಂಡ್ಮೆಂಟ್ಸ್ಗಳಂತ ಹೇಳಿ ನಾವು ನೋಡ್ಬೋದು ಸೊ ಈ ರೀತಿ ಇನ್ನೂ ಹಲವಾರು ನಿಮಗೆ ಕರೆಂಟ್ ಅಫೇರ್ಸ್ಗಳನ್ನು ಮಾಹಿತಿ ಬೇಕಾಗಿದ್ದರೆ ಅದನ್ನು ಖಂಡಿತವಾಗಿಯೂ ನೀವು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮಲ್ಲಿ ಬರುವಂತಹ ಬೇರೆ ಬೇರೆ ಕ್ಲಾಸಸ್ಗಳಿವೆ ಕೋರ್ಸಸ್ಗಳಿವೆ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು